அம்மா அப்பா அவ சுந்தரே आतंक आकिल्वे ನಾನ್ ದೇವಸ್ಥಾನಕ್ಕೆ ಹೋಗ್ ಬತ್ತೀನಿ ಅಂತ ಹೇಳಿದ್ರೆ ನಾನೇನ್ ಬ್ಯಾಡ ಅಂತ ಹೇಳ್ತಿದ್ನೆ ಹೋಗ್ ಬರವ ಅಂತ ಹೇಳ್ತಿರ್ಲಿಲ್ವೆ ಹಾಗಲ್ಲ ಅಮ್ಮ ಅದು ಸುಂದರಿ ನಿನ್ ಮನೆಯಲ್ಲಿ ಇಲ್ಲ ಅಂತ ಗೊತ್ತಾದಾಗಿಂದ ನಾನ್ ಎಷ್ಟು ಒದ್ದಾಡ್ ಬಿಟ್ಟೆ ಗೊತ್ತಾ ತುಲ್ದೆ ನಿಮ್ಮ ಅಮ್ಮ ಅಂತೂ ನನ್ನ ಮೇಲೇನೆ ಅನುಮಾನ ಪಟ್ರು ಡೌಚಿಕಿ.com ನಟ ಭಯಂಕರ ಏನ್ ಡೌ ಮಾಡ್ತೀಯಾ ಗುರು ನೀನು ಅಮ್ಮ ನನ್ನಿಂದ ನೀವೆಲ್ಲರೂ ಎಷ್ಟು ಆತಂಕ ಪಟ್ಟಿದ್ದೀರಾ ಅಲ್ಲ ಇದಕ್ಕೆಲ್ಲ ಕಾರಣ ಆ ಬುಡುಬುಡಿಕೆಯವರೇ ಹಾಲಕ್ಕಿ ನುಡಿತೈತೆ ತಾಯಿ ಹಾಲಕ್ಕಿ ನುಡಿತೈತೆ ಹೆಂಡತಿಯ ಸಾಕುವ ಕೆಲಸಕ್ಕೆ ಗಂಡಾಂತರ ಬಂದೈತೆ ತಾಯಿ ಯಜಮಾನಿ ದೂರವಾಗದೆ ಯಜಮಾನನ ಪ್ರಾಣ ಉಳಿಯದು ತಾಯಿ ಅಲ್ಲಮ್ಮ ಈಗಿನ ಕಾಲದಲ್ಲೂ ಅದನ್ನೆಲ್ಲ ನಂಬ್ತಾರ ಯಾವ ಕಾಲ ಆದ್ರೆ ಏನಪ್ಪ ಗಂಡ ಗಂಡನೇ ಅಲ್ವಾ ಅದು ಅಲ್ದೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಗಂಡನ ಪ್ರಾಣಕ್ಕೆ ಕುತ್ತು ಅಂತ ಗೊತ್ತಾದ್ಮೇಲೂ ನಾನು ಸುಮ್ಮನೆ ಹೇಗಪ್ಪ ಇರ್ಲಿ ತಂಗ್ಯವಾ ನಿನ್ನಿಂದ ಇವನ್ಗೇನು ಕುತ್ತು ಬರಲ್ಲ ಬಿಡವಾ ಹಾಗಲ್ಲ ಅಣ್ಣ ಇದು ಇವ್ರ ಪ್ರಾಣದ ವಿಚಾರ ನಾನು ಏನಾದರೂ ಸಹಿಸ್ಕೋತೀನಿ ಆದ್ರೆ ಇವ್ರಿಗೇನಾದ್ರೂ ಆದ್ರೆ ನಾನಂತ ಜೀವಂತವಾಗಿರಲ್ಲ ಯಾಕೆಂದ್ರೆ ಇವರೇ ನನ್ನ ಜೀವ ನಿನ್ ಜೊತೆಗಿದ್ರೆ ಎಲ್ಲಿ ಜೀವಂತವಾಗಿರ್ತೀನಿ ಸುಂದರಿ ಬಿಡ್ತು ನಮ್ಮ ದೇವಸ್ಥಾನದಲ್ಲಿ ನಿಂತ್ಕೊಂಡು ಎಂತ ಮಾತಾಡ್ತಿದ್ಯಾ ನೀನು ಅದೇ ಮತ್ತೆ ಬುದ್ಧಿಗಿದೆ ಐತೆ ನಮ್ಮ ನಿಂಗೆ ದೇವಸ್ಥಾನದಲ್ಲಿ ನಿಂತ್ಕೊಂಡು ಹಂಗೆಲ್ಲ ಅಪ್ಸಕ್ ನಾನು ಉಡಿಬಾರ್ದು ಅವ್ನ್ ಯಾರೋ ಗಳಗಂಟೆ ದಾಸ ಹೇಳದ್ನಂತೆ ಇವಳು ಕೇಳದ್ಲಂತೆ ನಡಿಯಮ್ಮಿ ನೋಡಮ್ಮ ಇನ್ನೊಂದ್ ದಿವಸ ಯಾವುದೇ ಕಾರಣಕ್ಕೂ ಯಾವತ್ತು ಯಾರಿಗೂ ಹೇಳದೆ ಕೇಳದೆ ಈ ಕೆಲಸ ಮಾಡಬಾರ್ದು ಆಯ್ತಾ ಆಯ್ತಪ್ಪ ಅಮ್ಮಿ ನಿನ್ ಮೂತೆ ನೋಡಿದ್ರೆನಯ್ಯ ನೆನ್ನೆಯಿಂದ ಏನು ತಿಂದಿಲ್ಲ ಅಂತ ಗೊತ್ತಾಯ್ತೈತೆ ನಡಿ ಮನೆಗೆ ಏನಾರು ತಿನ್ನಿಸ್ತೀನಿ ಬಾ ನೀವು ಕುತ್ಕೊಂಡಿರಿ ನಾನ್ ನೀರ್ ತಕ ಬತ್ತೀನಿ ಸರಿ ಸುಂದರಿ ನೀನ್ ಯಾಕೆ ಈ ತರ ಮಾಡಿದೆ ಇದರಿಂದ ನನ್ ಮೇಲೆ ಅನುಮಾನ ಶುರು ಆಯ್ತು ನಾನು ಆಗ್ಲೇ ಹೇಳದ್ನಲ್ರಿ ನಿಮ್ಗೇನು ತೊಂದರೆ ಆಗ್ಬಾರ್ದು ಅಂತಾನೆ ನಾನು ಈ ಕೆಲಸ ಮಾಡಿದ್ದು ಅಂತ ಸುಂದರಿ ನೀನ್ ಅಂದೊಂದು ಮಾತು ನಡ್ಸ್ಕೊಡ್ತೀಯ ನಡ್ಸ್ಕೊಡ್ತೀಯ ಅಂತ ಕೇಳ್ತಿದ್ದೀರಲ್ಲ ಇದನ್ನ ನಡೆಸ್ಕೊಡು ಅಂತ ಹೇಳಿ ನಿಮ್ಮ ಮಾತನ್ನ ನಾನು ಯಾವತ್ತಾದರೂ ತೆಗೆದುಹಾಕಿದ್ದೀನ ಅದೇನು ಅಂತ ಹೇಳಿ ಸುಂದರಿ ನೀನು ಅಪ್ಪ ಅಮ್ಮನ ಜೊತೆ ವಾಪಸ್ ಊರಿಗೆ ಹೋಗ್ತೀಯ ಅಯ್ಯೋ ಇದೇನಳಿ ಅಂದ್ರೆ ಹಿಂಗ್ ಮಾತಾಡ್ತೀರಾ
ನಮ್ಮ ಮಗಳನ್ನ ಊರಿಗೆ ಕರ್ಕೊಂಡು ಹೋಗೋದಕ್ಕ ನಿಮ್ಮ ಜೊತೆ ಮದುವೆ ಮಾಡಿರೋದು? ನಾನು ಹೇಳಿದ ಹಾಗಲ್ಲ ಅತ್ತೆ. ನೋಡಿ, ಇದು ಬೆಂಗಳೂರು, ನಿಮ್ಮೂರಲ್ಲ. ನಾನೇನು ಕೆಲಸಗೋಸ್ಕರ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ? ಅದಕ್ಕೆ ನಾನು ಕೆಲಸ ಸಲುವಾಗಿ ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡಿರ್ತೀನಿ. ಆವಾಗ ಸುಂದ್ರಿ ಮನೇಲಿ ಪಾಪ ಒಂಟಿಯಾಗಿರ್ತಾಳೆ, ಹಾಗಂತ ನಾ ಅವಳನ್ನ ಕಾಯ್ಕೊಂಡು ಕೂರಕ್ಕಾಗಲ್ವಲ್ಲ. ಅತ್ತೆ, ಇಲ್ಲಿ ಕಳ್ಳರು ಕಾಯ್ತಿರ್ತಾರೆ ಮನೇಲಿ ಯಾರು ಒಂಟಿಯಾಗಿದ್ದಾರಂತ. ಅವಾಗ ಜೋರಾಗಿ ಕಿರ್ಚ್ಕೊಂಡ್ರು ಯಾರು ಹೆಲ್ಪ್ ಮಾಡಕ್ ಬರಲ್ಲ. ಅದು ದಿಟ್ವೆ ಬುಡಿಯಳಿ ಅಂದ್ರೆ. ಇನ್ನು ಈ ಮನೆ ಓನರ್, ಇವ್ರು ಸುಂದ್ರಿನ ನೋಡ್ಕೊಂಡು ಕೂರ್ತಾರಂತ ಅನ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ, ಅವ್ರನ್ನ ನೋಡಕ್ ಒಬ್ರು ಬೇಕು. ಅದಕ್ಕೆ ನಾನ್ ನಿಮ್ಮಿಂದ ದೂರ ಹೋಗೋದಕ್ ಆಗತ್ತರಿ? ನನ್ನಿಂದ ಅದು ಮಾತ್ರ ಸಾಧ್ಯನೇ ಇಲ್ಲ. ಸ್ವಲ್ಪ ಕಷ್ಟ ಆಗಬಹುದು, ಆದ್ರೆ ಬದುಕೋದನ್ನ ನಾನ್ ಕಲ್ತ್ಕೋತೀನಿ. ನಾನ್ ಮಾತ್ರ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಹಾಗಲ್ಲ ಸುಂದ್ರಿ, ಇವತ್ ಏನೋ ಅತ್ತೆ ಮಾವ ಇಲ್ಲೇ ಇದ್ರು, ಸೊ ಅವ್ರ ಕಣ್ಣಾರೆ ಅವ್ರು ನೋಡಿದ್ರು ಇಲ್ಲಿ ಏನ್ ನಡೀತು ಅಂತ. ಅಕಸ್ಮಾತ್ ಅವ್ರು ಇಲ್ಲಿ ಇರ್ತಿರ್ಲಿಲ್ಲ ಅಂದ್ರೆ ಎಲ್ರು ನನ್ ಮೇಲೆ ಅನುಮಾನ ಪಡ್ತಿದ್ರು. ಸರಿಯಪ್ಪ ಕರಣ್, ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗ್ತಿದೆ. ನೀನು ನಿನ್ ಕೆಲ್ಸದ ಕಡೆ ಗಮನ ಕೊಡು, ನಾವು ಸುಂದ್ರಿನ ಕರ್ಕೊಂಡು ಊರಿಗೆ ಹೋಗ್ತೀವಿ. ಇಷ್ಟೊತ್ ತನಕ ಟ್ರೈ ಮಾಡಿದಕ್ಕೆ ಲಡ್ಡು ಬಂದ್ ಬೈಕ್ ಬಿತ್ತು. ಇದೇನ್ರಿ ಹೇಳ್ತಿದ್ದೀರ ನೀವು? ಅದ್ ಹೆಂಗ್ ನಮ್ಮ ಮಗಳು ನನ್ನ ಮೂರಕ್ಕೆ ಕರ್ಕೊಂಡು ಹೋಗಕ್ಕಾಯ್ತದೆ? ಮಲ್ಲಿಕಾ, ಬಲರಾಮ ಹೇಳಿದ್ನಲ್ವಾ ಅಳಿಯನ್ನ ಮಗಳನ್ನ ಊರಿಗೆ ಕರ್ಕೊಂಡು ಹೋಗುವಂತ. ಒಂದ್ ಕೆಲಸ ಮಾಡೋಣ, ಸ್ವಲ್ಪ ದಿವಸ ಸುಂದರಿ ನಮ್ಮದ್ಲಿರ್ಲಿ, ಇನ್ ಸ್ವಲ್ಪ ದಿವಸ ಬಲರಾಮನ್ ಮನ್ಲಿರ್ಲಿ. ಕರಣ್, ಹೇಗೂ ನಿನಗೆ ಶನಿವಾರ ಭಾನುವಾರ ರಜಾ ಇರುತ್ತೆ, ಸುಂದ್ರಿ ನೋಡೋದಕ್ ಬರ್ಲೇಬೇಕು. ಏನ ತಪ್ಪಿಸ್ಕೊಳೋ ಹಾಗಿಲ್ಲ. ಖಂಡಿತ ಮಾವ, ನನಗೂ ಸುಂದ್ರಿನ ಬಿಟ್ಟಿರೋದಕ್ಕಾಗಲ್ಲ. ಮಲ್ಲಿಕಾ, ಬಟ್ಟೆ ಎಲ್ಲ ರೆಡಿ ಮಾಡ್ಕೊಳ್ಳಿ, ಹೊರಡೋಣ. ನಾನು ರೆಡಿಯಾಗಿ ಬರ್ತೀನಿ. ಬಾರಮ್ಮಿ, ಏನ್ ಮಾಡಕ್ಕಾಯ್ತದೆ?